ಕಳೆದ ಸುಮಾರು ಒಂದು ತಿಂಗಳ ಅವಧಿಯಿಂದ ಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳ ಕಚೇರಿಯನ್ನು ಕೇಂದ್ರವಾಗಿರಿಸಿಕೊಂಡು ಹಲವಾರು ಘಟನಾವಳಿಗಳು ಕರ್ನಾಟಕದ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ. BJPಯ ಒಳಗೆ ನಡೀತಾ ಇರುವಂಥ ಆಂತರಿಕ ಬೆಳವಣಿಗೆಗಳು ಬೇರೆ, ಆದರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ನಡೀತಾ ಇದೆ. ಅದರ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಗಳಾಗಲಿ, ಪ್ರತಿಕ್ರಿಯೆಗಳಾಗಲಿ ಅಥವಾ ಸಮಜಾಯಿಷಿಗಳಾಗಲಿ ಅದರ ಬಗ್ಗೆ ಬರ್ತಾ ಇಲ್ಲ. ಮೊದಲನೇದಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥವರೊಬ್ಬರನ್ನ ಹಠಾತ್ತಾಗಿ ಅವ್ರನ್ನ ವಜಾ ಮಾಡ್ತಾರೆ. ಅದಾದ ನಂತರ ಅವರ ಮಾಧ್ಯಮ ಸಲಹೆಗಾರರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಮತ್ತೊಬ್ಬ ರಾಜಕೀಯ ಸಲಹೆಗಾರರಾದಂಥ ಅವರೊಬ್ಬರು ದಿಢೀರಾಗಿ ಆಸ್ಪತ್ರೆಗೆ ಸೇರುವಂಥ ಮಾತ್ರೆ ಸೇವಿಸಿ ಆಸ್ಪತ್ರೆಗೆ ಸೇರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಇದೆಲ್ಲದರ ನಡುವೆ ನಿನ್ನೆ BJPಯ ಈಗಿನ ಶಾಸಕರು, ಮಾಜಿ ಸಚಿವರು, ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು ಮಾಧ್ಯಮಗಳ ಮುಖಾಂತರನೇ ಒಂದು ಹೇಳಿಕೆಯನ್ನು ಮಾಡ್ತಾರೆ. ನನ್ನ ಚುನಾವಣೆ ಸೋಲಿಗೆ ನಮ್ಮ ಪಕ್ಷದ ಒಬ್ಬರು ಶಾಸಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಕಾರಣ, ಜೊತೆಗೆ ದೊಡ್ಡ ಪ್ರಮಾಣದ ಒಂದು ಮೊತ್ತವನ್ನು ನನಗೆ ತಲುಪಿಸ್ಲಿಕ್ಕೆ ಅಂತ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದರು ಅದು ನನಗೆ ತಲುಪಿಸಲೇ ಇಲ್ಲ, ಸೈನಿಕ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ನನಗೆ ತಲುಪಿಸ್ಲಿಲ್ಲ, ಹಾಗಾಗಿ ನನಗೆ ಚುನಾವಣೆಯಲ್ಲಿ ಸೋಲಾಗಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಸಂಚಾಯಿತು ಅನ್ನೋದು ಹೇಳಿದ್ದಾರೆ. ಜೊತೆಗೆ ತನ್ನ ಸದಸ್ಯತ್ವದ ಪ್ರಶ್ನೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಆದಾಗ ಅಡ್ವೊಕೇಟ್ ಜನರಲ್ಲೂ ಸೇರಿದಾಗೆ ಯಾರೂ ಕೂಡ ನನಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಅವರ ಪಕ್ಷದ ಆಂತರಿಕ ವಿಚಾರ ಆಗಿದ್ದರೆ ನಾವು ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇವರೆಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ಸೇ, ಮುಖ್ಯಮಂತ್ರಿಗಳು ಕೂಡ ಪಬ್ಲಿಕ್ ಸರ್ವೆಂಟು, ಯೋಗೇಶ್ವರವರು ಕೂಡ ಶಾಸಕರು ಹಾಗಾಗಿ ಪಬ್ಲಿಕ್ ಸರ್ವೆಂಟು, ಇನ್ನೊಬ್ಬರು ಅವರ ರಾಜಕೀಯ ಸಲಹೆಗಾರರು ಅವರೂ ಕೂಡ ಪಬ್ಲಿಕ್ ಸರ್ವೆಂಟು, ಜೊತೆಗೆ ಆರೋಪ ಮಾಡಿರೋರು ಕೂಡ ಪಬ್ಲಿಕ್ ಸರ್ವೆಂಟೇ ಎಲ್ಲ ಕಾನೂನುಗಳ ಪ್ರಕಾರ ಮತ್ತು ಕೋರ್ಟ್ಗಳ ತೀರ್ಮಾನದ ಪ್ರಕಾರ. ಹಾಗಾಗಿ ಇಂಥ ಅನೇಕ ಘಟನಾವಳಿಗಳು ಮುಖ್ಯಮಂತ್ರಿಗಳು ಅವರ ಕಚೇರಿಗಳ ಸುತ್ತಮುತ್ತ ವ್ಯಾಪ್ತಿನಲ್ಲೇ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಇದಕ್ಕೆ ಕಾರಣಗಳನ್ನ ತಿಳಿದುಕೊಳ್ಳುವಂಥ ಹಕ್ಕಿದೆ. ಕಾರಣ ಇವರೆಲ್ಲ ಸಾರ್ವಜನಿಕರ ಹಣದಿಂದಲೇ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಸಂಬಳ, ಸಾರಿಗೆ ಸವಲತ್ತು ಮತ್ತೊಂದನ್ನು ಪಡಿತಾ ಇದ್ದಾರೆ. ಜೊತೆಗೆ ವಿಶ್ವನಾಥ್ ಅವರು ಮಾಡಿರುವಂಥ ಆರೋಪ ಇದೆಯಲ್ಲ ನಿನ್ನೆ, ಇದು ಭಾಳ ಗಂಭೀರವಾಗಿರುವಂಥ ಆರೋಪ. ದೊಡ್ಡ ಮೊತ್ತದ ಹಣ ಅಂತ ಒಂದು ಪದವನ್ನು ಕೂಡ ಅವರು ಬಳಸಿದ್ದಾರೆ. ಆ ದೊಡ್ಡ ಮೊತ್ತದ ಹಣ ಮುಖ್ಯಮಂತ್ರಿಗಳು ಯಾಕೆ ಯಾರ ಮುಖಾಂತರ ಅವ್ರಿಗೆ ಕೊಡಲಿಕ್ಕೆ ಹೊರಟರು, ಇದು ಯಾಕೆ ಎಷ್ಟು ಹಣ ಕೊಟ್ಟರು, ಯಾಕೆ ತಗೊಂಡೋಗಿದ್ರು, ಅದು ಚುನಾವಣೆಗೋಸ್ಕರ ಅಂತೇಳೇ ಹೇಳಿದ್ದಾರೆ ವಿಶ್ವನಾಥ್ ಅವರು. ಹಾಗಾಗಿ ಅದರ ಬಗ್ಗೆನೂ ಕೂಡ ಹೆಚ್ಚಿನ ಬೆಳಕು ಚೆಲ್ಲಬೇಕಾಗ್ತದೆ. ಜೊತೆಗೆ ಒಬ್ಬ ವಿಧಾನ ಪರಿಷತ್ನ ಈಗಿನ ಸದಸ್ಯರು ಮತ್ತು ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರರು ಅಲ್ಲಿ ಅವರಿಗೆ ಮೋಸ ಮಾಡಿದ್ದಾರೆ ಅಂತಾದರೆ ಅದರ ಬಗ್ಗೆನೂ ಕೂಡ ತನಿಖೆ ನಡೀಬೇಕಾಗ್ತದೆ. ಯಾಕೆಂದರೆ ಸಾರ್ವಜನಿಕ ಬದುಕಿನಲ್ಲಿರುವಂಥ ವಿಷಯಗಳು, ನಡವಳಿಗಳು ಪಾರದರ್ಶಕವಾಗಿರಬೇಕಾಗ್ತದೆ, ಅದನ್ನು ಮಾಹಿತಿ ಪಡೆಯುವಂಥ ಹಕ್ಕು ಸಾರ್ವಜನಿಕರಿಗಿದೆ. ಹಾಗಾಗಿ ಇಡೀ ಪ್ರಕರಣ ಇವೇನು ನಡೀತಾ ಇದ್ದಾವೆ ಇದರ ಬಗ್ಗೆ ಮತ್ತು ವಿಶೇಷವಾಗಿ ವಿಶ್ವನಾಥ್ ಅವರು ಕೊಟ್ಟಿರುವಂಥ ಹೇಳಿಕೆಯ ಬಗ್ಗೆ ಒಂದು ಸಮಗ್ರವಾಗಿರುವಂಥ ತನಿಖೆ ನಡೀಬೇಕು. ಮತ್ತು ಆ ಹಣದ ಮೂಲ, ಅದು ಯಾಕೆ ಅವ್ರಿಗೆ ತಲುಪಲಿಲ್ಲ, ಮತ್ತು ಯಾಕೆ ಅದು ಇದಾಯಿತು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳ ಅನ್ವಯ ಅದರ ಬಗ್ಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಇಡೀ ಸಾರ್ವಜನಿಕ ರಾಜಕಾರಣ ಅನ್ನೋದು ವ್ಯಾಪಾರೀಕರಣ ಆಗಿದೆ ಅಂತ ಸಾರ್ವಜನಿಕ ಅಭಿಪ್ರಾಯ ಏನಿದೆ ಅದಕ್ಕೆ ಪುಷ್ಟಿ ಕೊಟ್ಟಾಗ್ತದೆ. ಆ ಕಾರಣಕ್ಕೋಸ್ಕರ ಅದನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅದನ್ನು ಒತ್ತಾಯ ಮಾಡಲಿಕ್ಕೋಸ್ಕರನೇ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತವಾದಂಥ ಒಂದು ತನಿಖೆಗೆ ಏರ್ಪಾಡಾಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳು ಅಂದರೆ, ವಿಶ್ವನಾಥ್ ಅವರು ಕಳೆದ ಚುನಾವಣೆಯಲ್ಲಿ ಎರಡು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಒಂದು ಸಾರ್ವಜನಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು 2018, ಅದಾದ ನಂತರ ಅದೇ ಕ್ಷೇತ್ರದಿಂದ ಉಪಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಮೂರನೇದು ನಾಮಕರಣಗೊಂಡಿದ್ದಾರೆ ವಿಧಾನ ಪರಿಷತ್ನ ಸದಸ್ಯರಾಗಿ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಆಸ್ತಿ ಎಷ್ಟಿದೆ, ಅವರ
ಒಟ್ಟು ಲಯಬಿಲಿಟಿ ಎಷ್ಟು, ಅಸೆಟ್ ಎಷ್ಟು, ಮತ್ತೊಂದು ಎಲ್ಲವನ್ನು ಕೂಡ ಅವರು ಸಾರ್ವಜನಿಕವಾಗಿ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಅಥಾರಿಟೀಸ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಎಲ್ಲಾದರೂ ಒಂದು ಕಡೆ ಈ ಥರದ್ದು ಏನಾದ್ರು ಇದ್ದರೆ ಅವ್ರು ರಿಫ್ಲೆಕ್ಟ್ ಆಗಬೇಕಾಗಿತ್ತು, ಮತ್ತೊಂದು ಆಗಬೇಕಾಗಿತ್ತು, ಇದೆಲ್ಲವೂ ಕೂಡ ಆಗಬೇಕಾಗಿತ್ತು. ಚುನಾವಣಾ ಖರ್ಚು ವೆಚ್ಚವನ್ನು ಅವರು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಮೂಲದಿಂದ ನನಗೆ ಹಣ ಬಂತು ಅನ್ನೋದನ್ನು ಕೂಡ ಅವರು ಚುನಾವಣಾ ವೆಚ್ಚವನ್ನು ಕೊಡಬೇಕಾದ್ರೆ ಎಲೆಕ್ಷನ್ ಆದ ನಂತರ ಹೇಳಬೇಕಾಗ್ತದೆ. ಈ ಅವ್ರ ಪಕ್ಷದಿಂದ ಇಷ್ಟು ಬಂತು, ಸ್ವಂತ ಮೂಲದಿಂದ ಇಷ್ಟು ಬಂತು, ಬೇರೆ ದೇಣಿಗೆ ಇಷ್ಟು ಬಂತು, ಅದು ಇಂಥವ್ರ ಮುಖಾಂತರ ಇಷ್ಟಿಷ್ಟು ಹಣ ಬಂತು, ಅದು ಎಷ್ಟು ಮಿತಿ ಇದೆಯೋ ಖರ್ಚು ಮಾಡಲಿಕ್ಕೆ, ಆ ಮಿತಿಯೊಳಗೆ ಎಷ್ಟು ಖರ್ಚು ಮಾಡಿದಾರೋ ಅದರ ಮೂಲಗಳನ್ನು ಕೂಡ ಅವರು ಅಫಿಡವಿಟ್ ಮುಖಾಂತರ ಹೇಳಬೇಕಾಗ್ತದೆ. ಇಂತಿಂಥ ಮೂಲಗಳಿಂದಲೇ ನನಗೆ ಹಣ ಬಂತು, ಇದು ರಿಫ್ಲೆಕ್ಟ್ ಆಗಿದೆಯಾ, ಅವ್ರು ನಿನ್ನೆ ಏನು ಆರೋಪ ಮಾಡಿದಾರಲ್ಲ ಈ ಮೂಲದಿಂದ ನನಗೆ ಹಣ ಬರಬೇಕಾಗಿತ್ತು, ಪೂರ ಎಷ್ಟು ಕೊಟ್ಟರೋ ಅಷ್ಟು ಬರಲಿಲ್ಲ ಅಂತ, ಹಾಗೆ ಎಷ್ಟು ಬಂತು ಅದನ್ನು ಕೂಡ ಹೇಳಬೇಕಾಗ್ತದೆ. ಹಾಗೆ ಇಡೀ ಇದರಲ್ಲಿ ನಂಬಿಕೆ ದ್ರೋಹದ್ದು ಇದೆ, ಭ್ರಷ್ಟಾಚಾರದ್ದು ಇದೆ, ಮತ್ತು ಎಲ್ಲ ರೀತಿಯ ಅವರು ಇದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇವಿದ್ದಾವೆ. ಆ ಕಾರಣಕ್ಕೋಸ್ಕರ ಇದರ ಬಗ್ಗೆ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ.